हेलो एवरीवन वेलकम बैक टू माय क्लास नानीगागले हिंदिन तरगतिगळल्ली निमगे कन्नडदल्ली गादेयन्न बरेयोदु हेगे अंत हेळि हेळ्कोट्टिदिनि प्रबंध बरेयोदु हेगे अंत हेळि हेळ्कोट्टिदिनि हागे निम्म 10th स्टैंडर्ड एग्जाम्स गे हेल्प आगो तर ಒಂದಿಷ್ಟು ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ ಅಲ್ವಾ ಆ ವಿಡಿಯೋ ಎಲ್ಲ ನಿಮಗೆ ತುಂಬ ಉಪಯುಕ್ತ ಆಗಿದೆ ಅಂತ ಹೇಳಿ ಗೊತ್ತಾಯಿತು ತುಂಬ ಲೈಕ್ಸ್ ಬಂದಿದೆ ಹಾಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ತುಂಬ ವ್ಯೂಸ್ ಕೂಡ ಆಗಿದೆ ಇವತ್ತಿನ ದಿನ ನಾನು ಕ್ಲಾಸಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಕನ್ನಡ ಕಂಠಪಾಠ ಪದ್ಯಗಳ ಬಗ್ಗೆ ಹೇಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಹೇಗೆ ನಿಮಗೆ ಗಾದೆನಲ್ಲಿ ಪ್ರಬಂಧದಲ್ಲಿ 5 ಮಾರ್ಕ್ಸ್ 3 ಮಾರ್ಕ್ಸ್ ಹೇಗೆ ಸಿಗುತ್ತೋ ಹಾಗೆ ಈ ಕಂಠಪಾಠ ಪದ್ಯದಲ್ಲೂ ಕೂಡ 4 ಅಂಕಗಳು ನಿಮಗೆ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಈ 4 ಅಂಕಗಳು ನಿಮ್ಮ ಬಳಿಯೇ ಇರತಕ್ಕಂತ ಅಂಕಗಳು ಹಾಗಾಗಿ ಸುಲಭವಾಗಿ ಈ ಅಂಕಗಳನ್ನು ನೀವು ಗಳಿಸಬೇಕು ಅಂತ ಹೇಳಿದ್ರೆ ಮಾಡಬೇಕಾಗಿರೋದೇನು ಕಂಠಪಾಠ ಪದ್ಯಗಳನ್ನು ಕಲಿತಕ್ಕಂತದ್ದು ಈಗಾಗಲೇ ಇನ್ನೇನು ಪರೀಕ್ಷೆ ಹತ್ತಿರ ಬಂದ್ಬಿಟ್ಟಿದೆ ಸುಮಾರು ವಿದ್ಯಾರ್ಥಿಗಳು ಪದ್ಯಗಳನ್ನು ಕಲ್ತಿದ್ದೀರಾ ಆದರೆ ಇನ್ನ ಕೆಲವರು ಇರ್ತಾರೆ ನನ್ನ ಫೇವರೇಟ್ ಸ್ಟೂಡೆಂಟ್ಸ್ ಅವರೇನು ಅಂತ ಹೇಳಿದ್ರೆ ಈವನ್ ನಮ್ಮ ಸ್ಕೂಲಲ್ಲೂ ಅಷ್ಟೇ ಅವರಿನ್ನೂ ಕಲಿತೇ ಇಲ್ಲ ಕೆಲವು ಪದ್ಯಗಳನ್ನು ಹಾಗಾಗಿ ಈ ರೀತಿ ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತ ಅಂಕಗಳು ಸಿಗೋದಿಲ್ಲ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಕಂಠಪಾಠ ಪದ್ಯಗಳು ಯಾವುದು ಅನ್ನೋದು ನಿಮಗೆ ನೀಟಾಗಿ ಗೊತ್ತಿರಬೇಕಾಗುತ್ತೆ ನೋಡಿ ಈ ಸರಿ SSLC ಪಠ್ಯ ಪುಸ್ತಕದಲ್ಲಿ ಒಟ್ಟಾರೆಯಾಗಿ 8 ಪದ್ಯಗಳಿದೆ ಆದರೆ ಅದರಲ್ಲಿ ಒಂದು ಪದ್ಯವನ್ನು ಈ ಬಾರಿ ತೆಗೆದುಹಾಕಲಾಗಿದೆ ಇದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಈ 8ನೇ ಪದ್ಯವನ್ನು ಬಿಟ್ಟರೆ ಮಿಕ್ಕಿರ್ತಕ್ಕಂತಹ ಪದ್ಯಗಳು ಎಷ್ಟೋ 7 ಪದ್ಯಗಳು ಅದರಲ್ಲಿ ಸಂಕಲ್ಪಗೀತೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಹಲಗಲಿ ಬೇಡರು ಕೌರವೇಂದ್ರನ ಕೊಂದೆ ನೀನು ಹಸುರು ಚಲಮನೆ ಮೆರವೆ ವೀರಲ್ಲವ ಈ ರೀತಿ 7 ಪದ್ಯಗಳಿದೆ ಈ 7 ಪದ್ಯಗಳನ್ನು ನೀವು ಕಲಿಬೇಕಾಗುತ್ತೆ ಹಾಗೆಯೇ ಒಂದೊಂದು ಪದ್ಯದಲ್ಲಿ ಎಷ್ಟು ಸಾಲುಗಳನ್ನು ಕಲಿಬೇಕಾಗುತ್ತೆ ಅಂತ ಹೇಳಿದ್ರೆ ಸಂಕಲ್ಪ ಗೀತೆನಲ್ಲಿ 8 ಸಾಲುಗಳು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಪದ್ಯದಲ್ಲಿ 8 ಸಾಲುಗಳು ಹಲಗಲಿ ಬೇಡರು 8 ಸಾಲು ಹಾಗೆಯೇ ಕೌರವೇಂದ್ರನ ಕೊಂದೆ ನೀನು ಷಟ್ಪದಿ ಆಗಿರೋದ್ರಿಂದ ಅಲ್ಲಿ 12 ಸಾಲನ್ನು ಕಲಿಬೇಕಾಗುತ್ತೆ ನಂತರ ಹಸಿರು ಪದ್ಯದಲ್ಲಿ 8 ಸಾಲುಗಳು ಅದರ ಜೊತೆ ಚಲಮನೆ ಮೆರವೆ ಪದ್ಯ 8 ಸಾಲುಗಳು ವೀರಲವ ಕೂಡ ಷಟ್ಪದಿ ಹಾಗಾಗಿ ಅಲ್ಲಿ 12 ಸಾಲುಗಳನ್ನು ನೀವು ಕಲಿಬೇಕಾಗಿರುತ್ತೆ ಗೊತ್ತಾಯ್ತಲ್ವಾ ಹಾಗಿದ್ರೆ ಸಂಕಲ್ಪ ಗೀತೆ ಪದ್ಯದಲ್ಲಿ ನಾನು ಯಾವ ಪದ್ಯ ಕಲಿಯಬೇಕು ಅಕಸ್ಮಾತ್ ಇನ್ನು ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ ನಿಮ್ಮ ಟೆಕ್ಸ್ಟ್ ಬುಕ್ ತಗೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿ ನೋಡಿ ಸಂಕಲ್ಪ ಗೀತೆ ಅಂತ ಪದ್ಯ ಇದೆಯಲ್ವಾ ಇಲ್ಲಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ಟರ್ನ್ ಮಾಡಿದ್ರೆ ನಿಮಗೆ ಇಲ್ಲಿ ಕೊನೆಯಲ್ಲಿ ಚಟುವಟಿಕೆ ಅಂತೇಳಿ ಕೊಟ್ಟಿರ್ತಾರೆ ಅಂದರೆ ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ ಅಲ್ಲಿ ಈ ರೀತಿ ನೀವು ಯಾವ ಪದ್ಯಗಳನ್ನು ಕಲಿಬೇಕು ಅಂತ ಕೊಟ್ಟಿರ್ತಾರೆ ಗೊತ್ತಾಗ್ತಿದೆಯಲ್ವಾ ಆ ಪದ್ಯಗಳನ್ನು ನೀವು ಕಲಿತ್ರೆ ಸಾಕಾಗುತ್ತೆ ಇನ್ನು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಈಗ ನಾನು ಹೇಳಿದೆ ಇದಿಷ್ಟು ಪದ್ಯಗಳನ್ನು ಕಲಿಬೇಕು ಅಂತೇಳಿ ಇನ್ನು ಕೆಲವರು ಇರ್ತೀರ ಪದ್ಯ ಒಂದು ಪದ್ಯ ಕೂಡ ಪದ್ಯವನ್ನು ಕಲ್ತಿಲ್ವೋ ಇವಾಗ ನಿಮ್ಮ ಹತ್ರ ತುಂಬ ಕಡಿಮೆ ಸಮಯ ಇದೆ ಹಾಗಾಗಿ ನೀವು ಒಟ್ಟಾರೆಯಾಗಿ ಎಲ್ಲ ಲೈನ್ಗಳನ್ನು ಲೆಕ್ಕ ಹಾಕಿದ್ರೆ 64 ಲೈನ್ ಆಗುತ್ತೆ ಆದರೆ ನಾನು ನಿಮಗೆ ಇಲ್ಲಿ ಸಮಯ ಅವಕಾಶ ಕಡಿಮೆ ಇರೋದ್ರಿಂದ ಒಂದು ಸೂಚನೆಯನ್ನು ಕೊಡ್ಬೋದು ಅದೇನಂತ ಹೇಳಿದ್ರೆ ನೀವು ಈಗಾಗಲೇ ಸುಮಾರು ಪ್ರಶ್ನೆ ಪತ್ರಿಕೆಗಳನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಸಂಕಲ್ಪ ಗೀತೆ ಪದ್ಯ ಕೇಳಿದ್ರು ಅಂತ ಹೇಳಿದ್ರೆ ಆ ಪದ್ಯದಲ್ಲಿ 2 ಪ್ಯಾರಾಸ್ ಕೊಟ್ಟಿರ್ತಾರೆ 2 ಪದ್ಯ ಭಾಗಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ನೀವು ಒಂದು ಪದ್ಯ ಭಾಗನ ಬರೀಬೇಕು ಅರ್ಥ ಆಗ್ತಿದೆಯಾ ಹಾಗಾಗಿ ನೀವು ಇವಾಗ ಏನು ಮಾಡಬೇಕು ಅಂದರೆ ಯಾರೆಲ್ಲ ಪದ್ಯ ಕಲ್ತಿಲ್ವೋ ಅವರು ಅಟ್ಲೀಸ್ಟ್ ನಿಮಗೆ 8 ಸಾಲುಗಳನ್ನು ಕಲಿಯೋಕ್ಕಾಗಿಲ್ಲ ಅಂತಂದರೂ ಕೂಡ ಯಾವುದು ಈಸಿ ಆಗುತ್ತೋ ಅದರಲ್ಲಿ 4 ಸಾಲಾದರೂ ಕಲೀರಿ ಸರಿನಾ 4 ಸಾಲಾದರೂ ಕಲಿತರೆ ಏನಾಗುತ್ತೆ ನಿಮಗೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ 4 ಮಾರ್ಕ್ಸ್ಗಳು ಸಿಗುತ್ತೆ ನಿಮಗೆ ಸಂಕಲ್ಪ ಗೀತೆನಲ್ಲಿ 4 ಸಾಲು ಕಲೀರಿ ಸಾಕು ಯಾಕಂದರೆ 8 ಸಾಲಿನ ಪದ್ಯ ಅದು 2 ಪ್ಯಾರಾಸ್ ಕೊಟ್ಟಿರ್ತಾರೆ ನಿಮಗೆ ಚೆನ್ನಾಗಿ ಬರೋ 4 ಸಾಲು ಅಂದರೆ ಕಂಠಪಾಠಕ್ಕೆ ಯಾವ ಪದ್ಯದ ಸಾಲುಗಳಿದೆಯೋ ಅದರಲ್ಲಿ 4 ಸಾಲು ಇದರಲ್ಲಿ 4 ಸಾಲು ಇದರಲ್ಲಿ 4 ಸಾಲು ಇದರಲ್ಲಿ 6 ಸಾಲು ಕಲೀರಿ ಸಾಕು ಹಾಗೆ ಹಸಿರು ಪದ್ಯದಲ್ಲಿ 4 ಸಾಲು ಕಲೀರಿ ಚಲಮನೆ ಮೆರವೆಂ ಪದ್ಯದಲ್ಲಿ 4 ಸಾಲು ಕಲೀರಿ ಹಾಗೆಯೇ ವೀರಲವ ಪದ್ಯದಲ್ಲಿ 6 ಸಾಲು ಕಲೀರಿ ಈ ರೀತಿ 6 ಸಾಲು ಅಥವಾ 4 ಸಾಲುಗಳನ್ನು ನೀವು ಕಲ್ತಿದ್ದೆ ಆದರೆ ಖಂಡಿತ ನಿಮಗೆ 4 ಅಂಕಗಳು ಸಿಗುತ್ತೆ ಓಕೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಾನು ಹೇಳಿದೆ ಈಗಾಗಲೇ 4 ಮಾರ್ಕ್ಸ್ ಇರುತ್ತೆ ನಿಮಗೆ ಅಂತೇಳಿ ಜೊತೆಗೆ ಯಾವುದಾದ್ರೂ ಪದ್ಯ ನಾನು ಹೇಗೆ ಓದಬೇಕು ನನಗೆ ನೆನಪೇ ಇರಲ್ಲ ಅಂತ ಹೇಳಿ ಹೇಳೋದಾದರೆ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ ಇಲ್ಲಿ ಸಂಕಲ್ಪ ಗೀತೆ ಪದ್ಯವನ್ನು ಬರೆದಿದ್ದೀನಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ ಇದು ಸಂಕಲ್ಪ ಗೀತೆ ಪದ್ಯ ಇದರಲ್ಲಿ ನೀವು ಯಾವುದಾದ್ರೂ 4 ಲೈನ್ ಕಲೀರಿ ಯಾಕೆ ಅಂತಂದರೆ ಈ ಟೋಟಲ್ ಆಗಿ 8 ಲೈನ್ ಇದೆ ಅಲ್ವಾ ಇದರಲ್ಲಿ ಪರೀಕ್ಷೆನಲ್ಲಿ ನಿಮಗೆ ಇದು ಅಥವಾ ಇದು
ಅಥವಾ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ಆಪ್ಷನ್ ಅಲ್ಲಿ ನೀವು ಯಾವ ಚೆನ್ನಾಗಿ ಕಲ್ತಿರ್ತೀರೋ ಅದನ್ನ ಬರೀಬಹುದು ಮತ್ತೆ ಸಂಕಲ್ಪ ಗೀತೆ ಪದ್ಯನ ಕೊಡ್ತಾರೆ ಅನ್ಕೋಬಿಡಿ ಇದೊಂದು ಉದಾಹರಣೆ ಅಷ್ಟೇನೆ ಈ ರೀತಿ ಯಾವುದಾದ್ರೂ ನಾಲ್ಕು ಸಾಲನ್ನ ಕಲಿಯಿರಿ ನಿಮಗೆ ಸುಲಭ ಆಗುತ್ತೆ ಅದರ ಜೊತೆ ನೋಡಿ ಯಾವಾಗಲೂ ಪದ್ಯಗಳನ್ನ ಕಲಿಯುವಾಗ ನೆಕ್ಸ್ಟ್ ಏನು ಸಾಲ್ ಬರುತ್ತೆ ಅನ್ನೋದನ್ನ ನೀವು ಸ್ವಲ್ಪ ಊಹೆ ಮಾಡ್ಕೊಂಡು ಕೀವರ್ಡ್ಸ್ ಅಂತಾರಲ್ಲ ಆ ತರ ನೆನಪಿಟ್ಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ ನೋಡಿ ಕಲುಷಿತವಾದಿ ನದಿ ಜಲಗಳು ಕಲುಷಿತ ಆಗಿರೋದು ಯಾವುದು ಆ ನದಿ ಜಲಗಳು ನದಿ ಜಲಗಳನ್ನು ಕ್ಲೀನ್ ಮಾಡಬೇಕು ಅಂದ್ರೆ ಏನು ಬೇಕು ಮುಂಗಾರಿನ ಮಳೆ ಅದನ್ನು ಶುದ್ಧಿ ಮಾಡುತ್ತೆ ಹಾಗಾಗಿ ಕಲುಷಿತವಾಗಿರೋ ನದಿ ಜಲಗಳಿಗೆ ಮುಂಗಾರಿನ ಮಳೆ ಬೇಕು ಈ ತರ ಅರ್ಥ ಮಾಡ್ಕೊಂಡು ಓದಿ ಪದ್ಯನ ಆವಾಗ ಸುಲಭವಾಗಿ ನೆನಪಿಟ್ಕೋಬಹುದು ನೆಕ್ಸ್ಟ್ ಬರಡಾಗಿರೋದೇನು ಕಾಡು ಮೇಡುಗಳು ಕಾಡು ಮೇಡುಗಳು ಬರಡಾಗಿರೋದನ್ನ ನಾವೇನು ಮಾಡಬೇಕು ವಸಂತವಾಗ್ತಾ ಮುಟ್ಟಬೇಕು ಈ ತರ ಲಿಂಕ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ನಾವು ಯಾವ ರೀತಿ ಬದುಕಬೇಕು ಎಲ್ಲ ಮತಗಳು ನಮ್ಮ ದಾರಿಗಳು ಅನ್ನೋ ರೀತಿ ನಾವು ಬದುಕಬೇಕು ಭಯ ಸಂಶಯದೊಳು ಕಂದಿದ ಕಣ್ಣೊಳು ಕಣ್ಣು ಯಾವುದರಿಂದ ತುಂಬಿಕೊಂಡು ಹೋಗಿದೆ ಭಯ ಮತ್ತು ಸಂಶಯದಲ್ಲಿ ಇದೆ ಆ ಕಣ್ಣಿನಲ್ಲಿ ನಾವು ಏನನ್ನು ಬಿತ್ತಬೇಕಾಗಿದೆ ಕನಸನ್ನು ಬಿತ್ತಬೇಕಾಗಿದೆ ಹೀಗೆ ಒಂದು ಲೈನ್ಗೂ ಇನ್ನೊಂದು ಲೈನ್ಗೂ ಕನೆಕ್ಟ್ ಮಾಡ್ತಾ ಏನು ಮಾಡಬೇಕು ನೀವು ನೆನಪಿಟ್ಕೋಬೇಕಾಗತ್ತೆ ಪದ್ಯನ ಸರಿನಾ ಇನ್ನೊಂದು ಮಾತು ಈಗಾಗಲೇ ಯಾರು ಪದ್ಯ ಎಲ್ಲ ಪದ್ಯನೂ ಕಲ್ತಿದ್ದೀನಿ ನನಗೆ ಅನ್ನೋರು ಯಾರಿದ್ದೀರಾ ಸುಲಭವಾಗಿ ನೀವು ಮ್ಯಾಮ್ ನನಗೆಲ್ಲ ಬರುತ್ತೆ ಅಂತ ಹೇಳಿ ಕಂಠಪಾಠ ಪದ್ಯನ ಹೇಳು ಅಂದ ತಕ್ಷಣ ಪಟಪಟ ಹೇಳ್ಬಿಡ್ತೀರ ಆದರೆ ಇಲ್ಲಿ ನೀವೇನನ್ನು ಗಮನಿಸಬೇಕು ಬರೀ ಹೇಳಿದ್ರೆ ಸಾಲದು ಮಕ್ಕಳೇ ಇಲ್ಲಿ ನೀವು ಅದನ್ನು ಬರೆದು ಬರೆದು ಪ್ರಾಕ್ಟೀಸ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ತಪ್ಪಿಲ್ಲದೆ ಬರೆದ್ರೆ ಮಾತ್ರ 4 ಮಾರ್ಕ್ಸ್ ಸಿಗುತ್ತೆ ನೀವು ಅದರಲ್ಲಿ ಬರೀ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿ ಬರೆದ್ರೆ 4 ಮಾರ್ಕ್ಸ್ ಖಂಡಿತ ಸಿಗಲ್ಲ ಅಲ್ವಾ ಹಾಗಾಗಿ ಏನು ಮಾಡಬೇಕು ಪದ್ಯ ಬರೀ ನನಗೆ ಬರುತ್ತೆ ಅಂತ ಕೂತ್ಕೋಬೇಡಿ ಅದ್ರ ಬದಲು ಆ ಪದ್ಯವನ್ನು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಆವಾಗ ನಿಮಗೆ ಅದು ತುಂಬಾ ಈಸಿ ಆಗುತ್ತೆ ಮತ್ತು ಇನ್ನೊಂದು ಮೆಥಡ್ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಈಗಾಗಲೇ ಕಂಠಪಾಠ ಪದ್ಯಗಳು ಯಾವುದ್ಯಾವುದು ಅಂತ ಹೇಳಿ ಗೊತ್ತಾಗಿದೆಯಲ್ವಾ ಅದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ ಸರಿನಾ ಯಾವ್ಯಾವ ಪದ್ಯಗಳಿದೆ ಅಂತೇಳಿ ಅದನ್ನೆಲ್ಲ ಒಂದು ಕಡೆ ಬರ್ಕೊಂಡು ಫ್ರೀ ಇದ್ದಾಗ ಏನು ಮಾಡ್ತಾ ಇರಿ ಆವಾಗವಾಗ ಆ ಪದ್ಯಗಳನ್ನು ತೆಗೆದು ನೋಡ್ತಾ ಇರಿ ಈಗ ಮಲಗೋದಕ್ಕೆ ಅಂತ ಹೋಗ್ತೀರಾ ತಕ್ಷಣವೇ ನಿದ್ದೆ ಬರಲ್ಲ ಯಾರಿಗಾದ್ರೂ ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತಾ ಒಂದು 2 ನಿಮಿಷ ಆ ಕಡೆ ಈ ಕಡೆ ಹೊರಳಾಡ್ತೀವಿ ಅಲ್ವಾ ಆ ಟೈಮಲ್ಲಿ ನೀವೇನು ಪೊಯಮ್ ಬರೆದಿದ್ದೀರಲ್ವಾ ಶೀಟು ಅದನ್ನು ತೊಗೊಂಡು ಅಟ್ಲೀಸ್ಟ್ ಒಂದು ಸರಿ ನೋಡಿ ಅರ್ಥ ಆಗ್ತಿದೆಯಲ್ವಾ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ಈ ಥರ ಅಂತ ಅವಾಗೇ ಮಾಡಬೇಕು ಅಂತಲ್ಲ ನಿಮ್ಗೆ ಯಾವಾಗ ಯಾವಾಗ ಪುರ್ಸೋತಿರುತ್ತೋ ಆ ಶೀಟ್ ತೊಗೊಳೋದು ಒಂದೆರಡು ಸರಿ ಆ ಕಡೆ ಈ ಕಡೆ ತಿರುಗಿಸಿ ಹಾಕ್ಬಿಟ್ಟು ಪದ್ಯಗಳನ್ನು ಕಲಿತ್ರೆ ನಿಮಗೆ ತುಂಬಾ ಬೇಗ ನೆನಪಿರುತ್ತೆ ಈ ರೀತಿ ನೀವು ಈ ಪದ್ಯಗಳನ್ನು ಕಲಿಬೋದು ಹಾಗೆಯೇ ಇನ್ನೂ ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ಸುಮಾರು ವಿದ್ಯಾರ್ಥಿಗಳು ಈಗ ಪದ್ಯಗಳನ್ನು ಕಲ್ತಿದ್ದೀರಾ ಯಾರು ಕಲ್ತಿಲ್ವೋ ಅವರು ಇವಾಗ ಕಲೀರಿ ಹಾಗೆ ಈಗ ಯಾರೆಲ್ಲ 9th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀರೋ ಅವ್ರಿಗೆ ಈಗಾಗಲೇ ರಜಾ ಸಿಕ್ಬಿಟ್ಟಿದೆ ನೀವು ಬಿಡು ನಾನು 9th ಮುಗ್ದೋಯ್ತು 9th ಅಂತ ಆರಾಮಾಗಿರಬೇಡಿ ನೀವು ಆಲ್ರೆಡಿ 10th ಬಂದುಬಿಟ್ಟಿದ್ದೀರಾ ಹಾಗಾಗಿ ನೀವು ಕೂಡ ಅಷ್ಟೇ ಇವಾಗಲೇ ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡೋದು ಹಾಗೇ ಈ ರೀತಿ ಕನ್ನಡ ಅಥವಾ ಇಂಗ್ಲೀಷ್ ಹಿಂದಿನಲ್ಲಿರ್ತಕ್ಕಂಥ ಪೊಯಮ್ಸ್ನ ಪ್ರಾಕ್ಟೀಸ್ ಮಾಡೋದು ಮಾಡಿ ನಿಮಗೂ ಒಂದು ಟೈಮ್ ಪಾಸ್ ಆಗುತ್ತೆ ನೆಕ್ಸ್ಟ್ ಇಯರ್ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಸರಿನಾ ಅದ್ರ ಜೊತೆ ಇನ್ನೊಂದು ಮಾಡಬೇಕು ಇದು ಸ್ವಲ್ಪ ಟೀಚರ್ಸ್ಗೂ ಕೂಡ ಹೇಳ್ತೀನಿ ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ ಟೀಚರ್ಸ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಸಾರಿ ಯಾವುದಾದ್ರೂ ಕ್ಲಾಸ್ ಆಗಲಿ ಯಾವ ಕ್ಲಾಸ್ ಆದರೂ ಆಗಲಿ ಅದು 10th ಆದರೂ ಆಗಲಿ ಅಥವಾ 9th ಆದರೂ ಆಗಲಿ ಒಂದಿಷ್ಟು ಕಂಠಪಾಠ ಪದ್ಯಗಳು ಅಂತ ಹೇಳಿರುತ್ತೆ ಜೂನಿಂದ ನಮ್ಮ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ ಜೂನಿಂದ ಸ್ಟಾರ್ಟ್ ಆದರೂ ಕೂಡ 8 ಪದ್ಯ ಅಂದ್ಕೊಂಡ್ರು ಅಥವಾ 7 ಪದ್ಯ ಅಂತ ಅಂದ್ಕೊಂಡ್ರು ಕೂಡ ನಮಗಲ್ಲಿ 7 ತಿಂಗಳ ಕಾಲಾವಕಾಶ ಇರುತ್ತೆ ತಿಂಗಳಿಗೆ ಒಂದು ಪದ್ಯವನ್ನು ಕಲಿಸೋಣ ಮಕ್ಕಳಿಗೆ ಯಾವ ರೀತಿ ಅಂತ ಹೇಳಿದ್ರೆ ಈಗ ನಿಮ್ಮ ಕನ್ನಡ ಪಿರಿಯಡ್ ಇದೆ ಕ್ಲಾಸ್ ರೂಮ್ಗೆ ಎಂಟರ್ ಆಗ್ತೀರಾ ಎಂಟರ್ ಆದ ತಕ್ಷಣ ಏನು ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆಲ್ಲ ಈಗ ಫಾರ್ ಎಕ್ಸಾಂಪಲ್ ಸಂಕಲ್ಪ ಗೀತೆ 8 ಸಾಲ ಪದ್ಯ ಎಲ್ಲರೂ ಎದ್ದಿನ್ಕೊಂಡ್ಬಿಟ್ಟು ಸಂಕಲ್ಪ ಗೀತೆ 8 ಸಾಲ ಪದ್ಯ ಹೇಳಿ ಈ ರೀತಿ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಅವ್ರು ಮಾಡ್ತಾ ಬಂದಾಗ ಏನಾಗುತ್ತೆ ಕೇಳ್ತಾ 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 ಯಾರಿಗೆ ಪದ್ಯ ಬರೋಲ್ವೋ ಅವರು ಕೂಡ ಆ ಪದ್ಯವನ್ನು ಸುಲಭವಾಗಿ ಕಲಿತಾ ಹೋಗ್ತಾರೆ ಹಾಗೆ ನೀವು ಕೂಡ ಕಂಟಿನ್ಯೂಸ್ ಕ್ಲಾಸಸ್ ಇರುತ್ತೆ ಕೆಲವೊಂದು ಸರಿ ಟಯರ್ಡ್ ಆಗಿರ್ತೀರಾ ಅದ್ರ ಜೊತೆ ಯಾವುದಾದ್ರೂ ಸಬ್ಸ್ಟಿಟ್ಯೂಷನ್ ಕ್ಲಾಸ್ ಇರುತ್ತೆ ಆ ಟೈಮಲ್ಲಿ ಕೂಡ ನಿಮಗೆ ಸ್ವಲ್ಪ ಸುಸ್ತಾಗಿರುತ್ತೆ ಮಕ್ಕಳು ಅಲ್ಲಿ ಒಂದು 2 ನಿಮಿಷ ಅಥವಾ 3 ನಿಮಿಷ ಪೊಯಮ್ ಹೇಳೋದಕ್ಕೆ ಟೈಮ್ ತೊಗೊಂಡ್ರು ಅಂತ ಹೇಳಿದ್ರೆ ನೀವಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡಂಗು ಆಗುತ್ತೆ ಅದ್ರ ಜೊತೆ ಅಲ್ಲಿ ನಿಮ್ಮ ಮಕ್ಕಳು ಪದ್ಯ ಕೂಡ ಕಲ್ತಂಗಾಗುತ್ತೆ ಈಗ ಹೇಗೆ ಅಂತ ಹೇಳಿದ್ರೆ ಈಗ ಎಲ್ಲರೂ ಕೂಡ ನ್ಯಾಷನಲ್ ಆಂಥಮ್ನ ಹೇಳ್ತೀವಿ ನ್ಯಾಷನಲ್ ಆಂಥಮ್ನ ನಾವು ಯಾವತ್ತಾದರೂ ಮಕ್ಕಳಿಗೆ ತಗೋ ಪುಸ್ತಕ ನೋಡಿ ಗಟ್ ಮಾಡು ಅಂತೇಳಿ ಹೇಳಿದೀವ ಇಲ್ಲ ಅಲ್ವಾ ಈವನ್ ಎಲ್ ಕೆ ಜಿ ಮಗುವಿಂದ ಕೂಡ ನ್ಯಾಷನಲ್ ಆ್ಯಂಥಮ್ ಹೇಳುತ್ತೆ ಅಂತಂದರೆ ಅದು ಕೇಳ್ತಾ 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 ಹಾಗೇ ಪ್ರಾಕ್ಟೀಸ್ ಮಾಡ್ಕೊಂಡಿರುತ್ತೆ ಪದ್ಯಗಳು ಅಷ್ಟೇ ನೀವು ಇದೇ ರೀತಿ ಡೈಲಿ ಹೇಳಿಸ್ತಾ ಹೋಗಿ ಪದ್ಯಗಳನ್ನು ಮಕ್ಕಳು ಅವ್ರಿಗೆ ಗೊತ್ತಿಲ್ಲದಂಗೆ ಅವರು ಪದ್ಯಗಳನ್ನು ಕಲ್ತು ಬಿಡ್ತಾರೆ ಹಾಗಾಗಿ ಅಂತಹ ಮಕ್ಕಳು ಏನಿದ್ದಾರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಅವರು ಅಂಕಗಳನ್ನು ತೊಗೋಬೋದು ಒಂದು ತಿಂಗಳು ಒಂದು ಪದ್ಯ ನೆಕ್ಸ್ಟ್ ತಿಂಗಳು ಇನ್ನೊಂದು ಪದ್ಯ 3ನೇ ತಿಂಗಳು ಇನ್ನೊಂದು ಪದ್ಯ ಈ ರೀತಿ
ಎಲ್ಲ ಪದ್ಯಗಳನ್ನು ಕಲಿಸ್ತಾ ಹೋಗಿ ಅಥವಾ ನಿಮ್ಮ ಮಕ್ಕಳು ಬೇಗ ಪದ್ಯಗಳನ್ನು ಕಲ್ತಿದ್ದಾರೆ ಅಂತ ಹೇಳಿದ್ರೆ ತಿಂಗಳಿಗೆ ಎರಡು ಪದ್ಯಗಳನ್ನು ಕಲಿಸೋ ಥರ ಪ್ರಾಕ್ಟೀಸ್ ಮಾಡಿ. ಇನ್ನೇನು ಲಾಸ್ಟ್ ಎಕ್ಸಾಮ್ ಹತ್ತಿರ ಬರ್ತಾ ಇದೆಯಪ್ಪ ಅಂದಾಗ ಏನು ಮಾಡಬೇಕು, ಡೈಲಿ ಒಂದೊಂದು ಪದ್ಯವನ್ನು ಹೇಳ್ಸೋಕೆ ಶುರು ಮಾಡಿ. ಇದರಿಂದ ಎಲ್ಲ ಮಕ್ಕಳು ಕೂಡ ಪದ್ಯವನ್ನು ಕಲ್ತಂಗಾಗುತ್ತೆ. ಸರಿ ಮಕ್ಕಳೇ, ನೋಡಿ ಕಂಠಪಾಠ ಪದ್ಯಗಳು ಯಾವುದ್ಯಾವುದು ಅಂತ ಹೇಳಿ ನೀಟಾಗಿ ತಿಳ್ಕೊಂಡು ಪದ್ಯಗಳನ್ನೆಲ್ಲ ನೀವು ಕಲೀಲೇಬೇಕು. ಕಲಿತರೆ ಖಂಡಿತ 4 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಹಾಗೆ ನಾನಿಲ್ಲಿ ನಿಮಗೆ ಒಂದು ಐಡಿಯಾ ಕೂಡ ಕೊಟ್ಟಿದ್ದೀನಿ. ಏನು ಅಂತ ಹೇಳಿದ್ರೆ 8 ಸಾಲು ಕಲಿಯಬೇಡಿ, ಅಟ್ಲೀಸ್ಟ್ 4 ಸಾಲು. ಯಾಕಂದರೆ ಕ್ವಶನ್ ಪೇಪರಲ್ಲಿ ನೋಡಿದ್ದೀರಾ ನೀವು, ಒಂದೇ ಪದ್ಯ ಇರುತ್ತೆ, ಅದರಲ್ಲಿ ಆ ಪ್ಯಾರ ಬರೀರಿ ಇಲ್ಲ ಈ ಪ್ಯಾರ ಬರೀರಿ. ನಾವೆಲ್ಲ ಚಿಕ್ಕೋರಿದ್ದಾಗ ಅಥವಾ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಹೇಗಿತ್ತು ಅಂತಂದರೆ, ಯಾರು ಬೇರೆ ಬೇರೆ ಪದ್ಯ ಕೊಡೋರು, ಒಂದು ಆಪ್ಷನಲ್ಲಿ ಸಂಕಲ್ಪ ಗೀತೆ ಇದ್ದರೆ, ಇನ್ನೊಂದರಲ್ಲಿ ಯಾವುದಾದ್ರೂ ಹಳೆಗನ್ನಡ ಪದ್ಯ, ಈ ಥರ ಆಪ್ಷನ್ಸ್ ಬೇರೆ ಬೇರೆ ಇರ್ತಿತ್ತು. ಆದರೆ ನಿಮ್ಮ SSLC ಪೇಪರಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಒಂದೇ ಪದ್ಯದ ಎರಡು ಪದ್ಯ ಭಾಗಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ಇದು ಒಂದು ನಿಮಗೆ ಅಡ್ವಾಂಟೇಜ್ ಅಂತೇಳಿ ಹೇಳ್ಬೋದು. ಯಾವುದಾದ್ರೂ ಪದ್ಯದ್ದು 4 ಸಾಲು ಕಲೀರಿ, ಸುಲಭವಾಗಿ 4 ಅಂಕಗಳು ಸಿಗುತ್ತೆ. ಇವತ್ತು ನಾನು ಕಂಠಪಾಠ ಪದ್ಯಗಳ ಬಗ್ಗೆ ಹೇಳಿರ್ತಕ್ಕಂಥ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಪದ್ಯಗಳನ್ನು ಕಲ್ತಿಲ್ವೋ, ಇವಾಗಿಂದ ಕಲಿಯೋಕ್ಕೆ ಶುರು ಮಾಡಿದ್ರೂ ಕೂಡ ನಿಮ್ಗಿನ್ನ ಟೈಮ್ ಇದೆ ಕಲಿಯೋದಕ್ಕೆ. ಪದ್ಯವನ್ನು ಕಲೀರಿ, ನೆಗ್ಲೆಕ್ಟ್ ಮಾಡಬೇಡಿ. ಹಾಗೆಯೇ ನೋಡಿ, ಬರೀ ಪದ್ಯವನ್ನು ಕಲಿತರೆ ಸಾಲದು, ಅದನ್ನು ನೀವು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಯಾವಾಗ ತಪ್ಪಿಲ್ಲದೇ ಬರೆಯೋದು ಅಭ್ಯಾಸ ಮಾಡ್ತೀರೋ ಆವಾಗ ಮಾತ್ರ ನಿಮಗೆ 4ಕ್ಕೆ 4 ಪೂರ್ಣ ಅಂಕಗಳು ದೊರೆಯುತ್ತೆ. ತಪ್ಪು ಬರೆದ್ರೆ ಅಲ್ಲಿ ಮತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗೆ ಅಂತೇಳಿ ಮಾರ್ಕ್ಸ್ ಹೋಗುತ್ತೆ, ಗೊತ್ತಾಯ್ತಾ? ಹಾಗಾಗಿ ಕಲಿಯೋದ್ರ ಜೊತೆ ಏನು ಮಾಡಬೇಕು, ನೀವು ಅದನ್ನು ಬರೆದು ಪ್ರಾಕ್ಟೀಸ್ ಕೂಡ ಮಾಡಬೇಕು.